ಗೆಟ್ ರೆಡಿ ಸ್ಟಾರ್ಟ್. ನನ್ನ ತಂದೆ ಮೃತಪಟ್ಟು 50 ವರ್ಷಗಳು ಆಗಿರುತ್ತವೆ. ಫುಲ್ ಸ್ಟಾಪ್. ನಾನು ಹಾಗೂ ವಾದಿಯ ತಂದೆ ವಾಟ್ನಿ ಮಾಡಿಕೊಂಡಿರುತ್ತೇವೆ. ಕಮ ಸಾಕ್ಷಿಯು ವಾದಿಯ ತಂದೆ ಕರೆದುಕೊಂಡು ಹೋಗಿ ಮಾಡಿಸಿರುತ್ತಾರೆ ಎಂದು ನುಡಿದಿರುತ್ತಾರೆ. ಫುಲ್ ಸ್ಟಾಪ್. ದಿನಾಂಕ 5/7/1972 ಪಾಲು ಮಾಡಿಕೊಂಡಿರುತ್ತೇವೆ ಎಂದರೆ ಸರಿ. ಫುಲ್ ಸ್ಟಾಪ್. ನೀಪಿ 1 ಇದ್ದಂತಹ ಸರ್ವೆ ನಂಬರ್ಗಳು ವಾದಿಯ ತಾತಾಗೆ ಸಂಬಂಧಪಟ್ಟಾಗೆ ಇರುತ್ತದೆ ಎಂದರೆ ಸರಿ. ಫುಲ್ ಸ್ಟಾಪ್. ನನ್ನ ತಕರಾರಿನಲ್ಲಿ ದಿನಾಂಕ 5/7/1972 ವಾಟ್ನಿಯಾಗಿರುತ್ತದೆ ಎಂದು ಹೇಳಿರುವ ವಿಚಾರ ಸುಳ್ಳಿರುತ್ತದೆ ಎಂದು ಬಯಸಿರುತ್ತೇನೆ ಸರಿ ಬರೆಸಿರುತ್ತೇನೆ ಎಂದರೆ ಸರಿ. ಫುಲ್ ಸ್ಟಾಪ್. ಸರ್ವೆ ನಂಬರ್ 205/327 ನನ್ನ ತಂದೆ ಖರೀದಿ ಮಾಡಿದ ಆಸ್ತಿಗಳು ಇದ್ದಿದ್ದರಿಂದ ಅವುಗಳನ್ನು ಸೇರಿಸಿರುವುದಿಲ್ಲ. ಫುಲ್ ಸ್ಟಾಪ್. ಈ 2 ಸರ್ವೆ ನಂಬರ್ಗಳಲ್ಲಿ ಪಾಲು ಕೊಡಬೇಕಾಗುತ್ತದೆ ಎಂದು ವಾಟ್ನಿ ಪತ್ರದಲ್ಲಿ ಸೇರಿಸಿರುವುದಿಲ್ಲ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸರ್ವೆ ನಂಬರ್ 208 ವಾದಿಯ ತಂದೆ ಆಸ್ತಿ ಇದ್ದು ಕಮ ವಾಟ್ನೀಲಿ ಅವರಿಗೆ ಬಂದಿರುತ್ತದೆ ಎಂದರೆ ಸರಿ. ಫುಲ್ ಸ್ಟಾಪ್. ಪ್ಯಾರ ವಾದಿಯ ತಂದೆ ಬಸಪ್ಪಯ್ಯ ಸರ್ವೆ ನಂಬರ್ 208 4 ಭೀಮಪ್ಪಗೆ ಮಾರಾಟ ಮಾಡಿರುತ್ತಾನೆ ಎಂದರೆ ಸರಿ. ಫುಲ್ ಸ್ಟಾಪ್. ವಾದಿಯ ತಂದೆ ಮೃತಪಟ್ಟ ನಂತರ ನಾನು ಸರ್ವೆ ನಂಬರ್ 208 ಇದ್ದ 8 ನನ್ನ ಹೆಸರಿಗೆ ಮಾಡಿಕೊಂಡಿರುತ್ತೇನೆ ಎಂದರೆ
ಸರಿ, ಫುಲ್ ಸ್ಟಾಪ್. ನನ್ನ ಆಸ್ತಿ ಆತನ ಹೆಸರಿಗೆ ಹೋಗಿದ್ದರಿಂದ ವಾದಿಯ ತಂದೆ ಲೆಕ್ಕಾಧಿಕಾರಿಯವರ ಮುಂದೆ ಒಪ್ಪಿಗೆ ಮೇಲೆ ಸಹಿ ಮಾಡಿರುತ್ತಾರೆ. ಕಮ, ಆದ್ದರಿಂದ ನನ್ನ ಹೆಸರು ಬಂದಿರುತ್ತದೆ. ಫುಲ್ ಸ್ಟಾಪ್. ವಾದಿಯ ತಂದೆ ದಿನಾಂಕ 11/3/1984 ಮೃತಪಟ್ಟಿರುತ್ತಾನೆ. ಕಮ, ಅವರು ಮೃತಪಟ್ಟ ನಂತರ ದಿನಾಂಕ 19/3/1984 ನನ್ನ ಹೆಸರಿಗೆ ಸರ್ವೆ ನಂಬರ್ 208 8 ಎಕರೆ ವರ್ಗಾವಣೆ ಮಾಡಿಕೊಂಡಿರುತ್ತೇನೆ. ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಪ್ಯಾರ, ನೀಪಿ 4 ಪ್ರಕಾರ ಸರ್ವೆ ನಂಬರ್ 208 ನನ್ನ ಹೆಸರಿಗೆ ವರ್ಗಾವಣೆ ಮಾಡಿದ್ದು ಸರಿ ಇರುತ್ತದೆ. ಎಂದರೆ ಸರಿ. ಫುಲ್ ಸ್ಟಾಪ್. ಸರ್ವೆ ನಂಬರ್ 208 8 ಎಕರೆ ಜಮೀನನ್ನು ಸಿದ್ದಪ್ಪ ಮತ್ತು ಅಂಬಣ್ಣ ಇವರಿಗೆ ಮಾರಾಟ ಮಾಡಿರುತ್ತೇನೆ. ಫುಲ್ ಸ್ಟಾಪ್. ನಾಗಪ್ಪಯ್ಯ ನನ್ನ ಕಾಕ ಎಂದು ನೀಪಿ 4 ಬರೆದಿದ್ದು ಇರುತ್ತದೆ. ಎಂದರೆ ಸರಿ. ಫುಲ್ ಸ್ಟಾಪ್. ನೀಪಿ 1 ನನ್ನ ವಯಸ್ಸು 25 ಎಂದು ಇರುತ್ತದೆ. ಎಂದರೆ ಸರಿ. ಫುಲ್ ಸ್ಟಾಪ್. ದಾವಾ ಚಾಲ್ತಿಯಲ್ಲಿ ಇದ್ದಾಗ ಸರ್ವೆ ನಂಬರ್ 327 ಮಾರಾಟ ಮಾಡಿರುತ್ತೇವೆ. ಎಂದರೆ ಸಾಕ್ಷಿಯು 20 ಹಿಂದೆ ಮಾರಾಟ ಮಾಡಿರುತ್ತೇನೆ ಎಂದು ನುಡಿದಿರುತ್ತಾರೆ. ಫುಲ್ ಸ್ಟಾಪ್. ಪ್ರಕರಣ ಚಾಲ್ತಿಯಲ್ಲಿ ಇದ್ದಾಗ ಅದನ್ನು ನೋಂದಣಿ ಮಾಡಿಕೊಟ್ಟಿರುತ್ತೇವೆ. ಎಂದರೆ ಸರಿ. ಫುಲ್ ಸ್ಟಾಪ್. ತಡೆಯಾಜ್ಞೆ ಇದ್ದಾಗ ಕ್ರಯ ಪತ್ರವನ್ನು ನೋಂದಣಿ ಮಾಡಿಕೊಟ್ಟಿರುತ್ತೇನೆ. ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ತಡೆಯಾಜ್ಞೆ ಇದ್ದರೂ ಸಹ ಮಾರಾಟ ಮಾಡಿರುತ್ತೇನೆ ಎಂದು ಕಮ, ನ್ಯಾಯಾಲಯ ಆದೇಶ ಉಲ್ಲಂಘನೆ ಮಾಡಿರುತ್ತೇನೆ ಎಂದು ವಾದಿ ನನ್ನ ವಿರುದ್ಧ ಪ್ರಕರಣ
ಹಾಕಿರುತ್ತಾನೆ ಎಂದರೆ ಸರಿ. ಫುಲ್ ಸ್ಟಾಪ್. ಪ್ಯಾರಾ: ನನ್ನ ಹಾಗೂ ವಾದಿಯ ನಡುವೆ ಯಾವುದೇ ಹಿರಿಯರ ಆಸ್ತಿ ಇರುವುದಿಲ್ಲ, ಕಮ ಜಂಟಿ ಕುಟುಂಬದ ಸದಸ್ಯರು ಇರುವುದಿಲ್ಲ ಹಾಗೂ ಸಂಬಂಧ ಇರುವುದಿಲ್ಲ ಎಂದು ಹೇಳಿ ಮೂಲ ದಾವಾ ನಂಬರ್ 167/2011 ತಕರಾರು ಸಲ್ಲಿಸಿರುತ್ತೇನೆ ಎಂದರೆ ನನಗೆ ಗೊತ್ತಿಲ್ಲ. ಫುಲ್ ಸ್ಟಾಪ್. ವಾಟ್ನಿಯಾದ ನಂತರ ಮೋಜಿನಿ ಮಾಡಿಸಿರುತ್ತೇನೆ, ಆಗ ನನಗೆ ವಾಟ್ನಿ ತಪ್ಪಾಗಿರುತ್ತದೆ ಎಂದು ಗೊತ್ತಾಗಿರುತ್ತದೆ. ಫುಲ್ ಸ್ಟಾಪ್. ವಾಟ್ನಿಯಾಗಿ 10 ವರ್ಷಗಳ ನಂತರ ಅಳತೆ ತಪ್ಪಾಗಿರುತ್ತದೆ ಎಂದು ನನಗೆ ಗೊತ್ತಾಗಿರುತ್ತದೆ. ಫುಲ್ ಸ್ಟಾಪ್. ವಾದಿಗೆ ಪಾಲು ಕೊಡಬಾರದು ಎಂದು ಎಲ್ಲ ಆಸ್ತಿಗಳನ್ನು ನನ್ನ ಹೆಸರಿಗೆ ಮಾಡಿಕೊಂಡಿರುತ್ತೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸರ್ವೆ ನಂಬರ್ 208/327 ಇವುಗಳನ್ನು ವಾದಿಗೆ ಕೊಡಬಾರದು ಎಂದು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ಸ್ಟಾಪ್.